ಸಿಎಂ ಸಿದ್ದರಾಮಯ್ಯಗೆ ಮೂಡ ಕಂಟಕ ಒಂದ್ ಕಡೆ ಆದ್ರೆ, ಈಗಾಗಲೇ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಗವರ್ನರ್ ಅನುಮತಿ ಕೊಟ್ಟರು ಕೂಡ ಅದನ್ನ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದನ್ನ ವಿರುದ್ಧ ಮಾಡುವಂತಹ ನಿಟ್ಟಿನಲ್ಲಿ ಅದನ್ನ ರದ್ದು ಕೋರಿ ಹೈಕೋರ್ಟ್ಗೆ ಹೋಗುವಂತಹ ಚಾನ್ಸಸ್ ಇದೆ. ಕಾನೂನು ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಸಿಎಂ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಈಗ 4 ದಶಕಗಳ ರಾಜಕೀಯದಲ್ಲಿ ಈ ಒಂದು ಹಗರಣ ಕಪ್ಪು ಚುಕ್ಕೆ ಆಯ್ತಾ ಅಂತ ಸಿಎಂ ಪತ್ನಿಗೂ ತಟ್ಟಲಿದೆ ತನಿಖೆಯ ಬಿಸಿ. ಇಲ್ಲೇವರೆಗೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೂ ಬರದೆ ಎಲ್ಲೂ ಕಾಣಿಸಿಕೊಳ್ಳದೆ ಇದ್ದಂತಹ ಸಿಎಂ ಪತ್ನಿ ಪಾರ್ವತಿ ಅವರು ಸರಳತೆಯನ್ನ ಮೆರೆದಿದ್ರು. ಆದ್ರೆ ಇದೀಗ ಅವರಿಗೂ ಕೂಡ ಈ ಒಂದು ಹಗರಣ, ಈ ಒಂದು ಪ್ರಕರಣ ಸಂಕಷ್ಟಕ್ಕೆ ಕಾರಣ ಆಯ್ತಾ. ಸಿಎಂ ಪತ್ನಿ ಹೆಸರಿನಲ್ಲಿದೆ ನಿವೇಶನಗಳು, ಇದೇ ನಿವೇಶನಗಳಿಂದ ಈಗ ವಿವಾದ ಉಂಟಾಗಿರುವುದು. ತನಿಖೆಗೂ ಹಾಜರಾಗಬೇಕಾಗಿದೆ ಸಿಎಂ ಪತ್ನಿ, ಯಾಕಂದ್ರೆ ಕಾನೂನು ಹೋರಾಟವನ್ನ ಮಾಡ್ತಾರೆ. ಕಾನೂನು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ 14 ನಿವೇಶನಗಳಿರುವುದು ಸಿಎಂ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ. ಹಾಗಾಗಿ ಅವರು ಕೂಡ ಈಗ ಕಾನೂನು ಹೋರಾಟ ಮಾಡಬೇಕು, ಕೋರ್ಟ್ ಅಂಗಳಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಈಗಾಗಲೇ 4 ದಶಕಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತಹ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಹಗರಣ ಬಹಳಷ್ಟು ಒಂದು ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಕೂಡ ಇದೆ, ಕಪ್ಪು ಚುಕ್ಕೆಯಾಗುವ ಸಾಧ್ಯತೆ ಇದೆ. ಅದರಲ್ಲೇ ಎಸ್ಪೆಷಲಿ ಅವರ ಪತ್ನಿ ಎಲ್ಲೂ ಕಾಣಿಸಿಕೊಳ್ತಾ ಇರಲಿಲ್ಲ, ಎಲ್ಲೂ ಬರ್ತಾ ಇರಲಿಲ್ಲ, ಇಂತಹ ಒಂದು ಯಾವುದೇ ಘಟನೆಗಳು ಕೂಡ ಸಿಕ್ಕಾಕೊಂಡಿಲ್ಲ. ಈಗ ಅವರು ಕೂಡ ಕಾನೂನಿನ ಮೊರೆ ಹೋಗಿ ಕೋರ್ಟ್ ಕಟೆ ಹತ್ತಬೇಕಾದಂತಹ ಪರಿಸ್ಥಿತಿ. ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತೇಳಿದ್ರೆ ಸಿದ್ದರಾಮಯ್ಯನವರ ಸುದೀರ್ಘ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಅವರ ಒಂದು ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಒಂದು ಹೆಸರಾಗಲಿ ಮತ್ತು ಅವರ ಒಂದು ಹಸ್ತಕ್ಷೇಪ ಆಗಲಿ ಕೇಳಿ ಬಂದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ವಿರುದ್ಧದ ಆರೋಪದಲ್ಲಿ ಇದೀಗ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ತಳ್ಕಾಕೊಂಡಿರ್ತಕ್ಕಂಥದ್ದು. ಇದೀಗ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ತಳ್ಕಾಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಇದೀಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಅಲ್ಲದೆ ಒಂದು ರೀತಿ ದೊಡ್ಡ ಮಟ್ಟದ ಸಂಕಷ್ಟ ತಂದೊಡ್ಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದ್ರೆ ಇದೇ ವಿಚಾರವಾಗಿ ಇದೀಗ ಕೋರ್ಟ್ ಮೆಟ್ಟಿಲಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಡೀ ರಾಜ್ಯ ಸರ್ಕಾರವೇ ಒಂದು ರೀತಿ ಒಂದು ಏನು ವಿಪಕ್ಷಗಳಿಗೆ ಒಂದು ರೀತಿ ಸವಾಲೊಡ್ಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕಾನೂನು ಹೋರಾಟವನ್ನು ರೂಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯನವರ ಜೊತೆ ಪಾರ್ವತಿ ಸಿದ್ದರಾಮಯ್ಯನವರು ಕೂಡ ಕೋರ್ಟ್ನಲ್ಲಿ ಹಾಜರಾಗುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ತಮ್ಮ ತವರು ಮನೆಯಿಂದ ಗಿಫ್ಟೆಡ್ ಆಗಿ ಬಂದಿರತಕ್ಕಂಥ ಈ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ವಿಚಾರ ವಿವಾದದ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ನಿವೇಶನಗಳು ಹೇಗೆ ಬಂದು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಇನ್ನು ಸಿದ್ದರಾಮಯ್ಯನವರು ಕೂಡ ಏನು ತಮ್ಮ ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆಯನ್ನು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸಿರಲಿಲ್ಲ. ಆದರೆ ತಮ್ಮದಲ್ಲದ ತಪ್ಪಿಗೆ ಅಂದರೆ ತಮ್ಮ ಪತ್ನಿ ಮತ್ತು ತಮ್ಮ ಪತ್ನಿಯ ಕುಟುಂಬದ ಸದಸ್ಯರು ಮಾಡಿರ್ತಕ್ಕಂಥ ಒಂದು ಎಡವಟ್ಟಿನಿಂದಾಗಿ ತಾವು ಈ ರೀತಿಯಾದಂಥ ಒಂದು ಮುಜುಗರವನ್ನು ಸಂಕಷ್ಟವನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಎದುರಾಯ್ತಲ್ಲ ಅನ್ನುವಂಥ ನಿಟ್ಟಲ್ಲಿ ಆಪ್ತರ ಜೊತೆ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಏನು ಸಿಎಂ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನು ರೂಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವರ ಒಂದು ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಿಂದ ಹೊರಬರಬೇಕು, ಮತ್ತೊಂದು ಕಡೆಗೆ ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಕಾನೂನು ತಜ್ಞರ ಜೊತೆಯೂ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಪಾರ್ವತಿ ಸಿದ್ದರಾಮಯ್ಯನವರು ತಮ್ಮ ಪತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರೂ ಕೂಡ ಈವರೆಗೆ ಎಲ್ಲರೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಈ ಬಾರಿ ಕೋರ್ಟ್ಗೆ ಹಾಜರಾಗುವ ಮೂಲಕ ಬಹಿರಂಗವಾಗಿಯೇ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರವನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನವಿತಾ ಜೈನ್, ರಾಜಕೀಯದ ಇಡೀ ಸಂಜೆ ಅಂತ ಕೂಡ ಹೇಳಬಹುದು ಇಲ್ಲಿ ತಿಮ್ಮೇಗೌಡರೆ. ಇಂತಹ ಸಂದರ್ಭದಲ್ಲಿ ಇನ್ನು ನೆಕ್ಸ್ಟ್ ನಾನು ಎಲೆಕ್ಷನ್ಗೂ ಕೂಡ ನಿಲ್ಲೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಅಂದರೆ ಇಂತಹ ಒಂದು ಸಂದರ್ಭದಲ್ಲಿ ಇದು ಸಾಕಷ್ಟು ಮುಜುಗರಕ್ಕೆ ಒಂದಷ್ಟು ರೀತಿಯಾದಂತಹ ನೋವಿಗೂ ಕೂಡ ಕಾರಣ ಆಯ್ತಾ ಅಂತ. ಖಂಡಿತವಾಗಿಯೂ ನೋಡಿ, ಮೊನ್ನೆ ಮೈಸೂರಿನಲ್ಲಿ ನಡೆದಂಥ ಜನಾಂದೋಲನ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಮಾತನ್ನು ನೋಡೋದಾದರೆ ತುಂಬ ಭಾವುಕರಾಗಿ ಮಾತನಾಡಿದ್ರು. 250 ರೂಪಾಯಿಯಿಂದ ನಾನು ರಾಜಕೀಯ ಜೀವನವನ್ನು ಶುರು ಮಾಡಿದೆ, ನನ್ನ ಹತ್ರ ಯಾವುದೇ ರೀತಿಯಾದಂಥ ಹಣಕಾಸು ಇರಲಿಲ್ಲ, ನಮ್ಮಪ್ಪ ರಾಜಕೀಯಕ್ಕೆ ಬರ್ತೀನಿ ಅಂದರೆ ಬೇಡ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅಂದಿನಿಂದ ನಾನು ಇಂದಿನವರೆಗೂ ಕೂಡ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರವನ್ನು ಮಾಡಿಲ್ಲ, ಸಾಲ ಮಾಡಿ ಮನೆ ಕಟ್ಟಿದೆ ಎರಡನ್ನು, ಆ ಎರಡೂ ಮನೆಗಳ ಸಾಲವನ್ನು ತೀರಿಸಲಾಗದೆ ಎರಡೂ ಮನೆಗಳನ್ನು ಕೂಡ ಮಾರಿಬಿಟ್ಟೆ ನಾನು ಅನ್ನುವಂಥ ಮಾತನ್ನು ತುಂಬ ಎಮೋಷ್ನಲ್ ಆಗಿ ಮಾತಾಡಿದ್ರು. ಸೊ ಹೀಗಾಗಿ ಅಂಥ
ಏನು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸಿರ್ತಕ್ಕಂಥ ನಾನು ಇವತ್ತು ತಮ್ಮದಲ್ಲದ ತಪ್ಪಿಗೆ ಈ ರೀತಿಯಾದಂಥ ಒಂದು ಮುಜುಗರವನ್ನು ಸಂಕಷ್ಟವನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದೊಡ್ಡಿದೆಯಲ್ಲ ಅನ್ನುವಂಥ ನಿಟ್ಟಲ್ಲಿ ಆಪ್ತರ ಜೊತೆ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಎನ್ನುವಂಥ ಒಂದು ಮಾತುಗಳು ಇದೀಗ ಸಿಎಂ ಕಾವೇರಿ ನಿವಾಸದಲ್ಲಿ ಕೇಳಿಬರ್ತಾ ಇರತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡರೆ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.